ತಾಲೂಕು ಗುಡೇಕಟ್ಟೆ ಹೋಬಳಿ ಒಬ್ಬ ಕೃಷಿ ಯಂತ್ರಧಾರಿ ಒಬ್ಬ ಸಾರ್ವಜನಿಕರ ಒಬ್ಬ ರೈತನ ಬಗ್ಗೆ ನಾವು ಕೇಳ್ತೀವಿ. ಅವ್ರು ಮಾತಿಲ್ಲದ ಏನು ಹೇಳ್ತಾರೆ ಕೇಳೋಣ. ಯಜಮಾನ್ರೆ ನಿಮ್ಮ ಹೆಸರೇನ್ರಿ? ಓಬಣ್ಣ ಸರ್. ಗುಡೇಕಟ್ಟೆ ಹೋಬಳಿ ರೈತರು ಓಬಣ್ಣ ಅಂತಂದು ಮಾತಾಡ್ತಿದ್ದಾರೆ. ಮಾಜಿ ಮೆಂಬರ್ ಇವರು. ಇವರು ಧರ್ಮಸ್ಥಳ ಸಂಘದಿಂದ ಏನೇನು ಸೌಲಭ್ಯ ಪಡ್ತಾರೆ ಅಂಬುದು ಅವ್ರ ಮಾತಿಲ್ಲದ ಕೇಳೋಣ. ಹೇಳ್ರಿ ಯಜಮಾನ್. ಎಲ್ಲ ಸೌಲಭ್ಯನೂ ಎಲ್ಲ ಸಿಗ್ತದೆ ಸರ್. ಯಾಕಂದ್ರೆ ಕೊಡೋರು ರೈತರಿಗೆ ನೀವು ಯಾರು ರೈತರು ಗುರ್ತು ಮಾಡ್ರಿ. ನೀವು ರೈತರು ಯಾರು ಅಂಬರ್ರಿ? ಕೊಡೋವೇನೆ ಎಲ್ಲ ಕೊಡ್ತಾರ್ರಿ. ನಾವಿಲ್ಲ ಅಂಬಲ್ಲ. ಈ ರೈತರು ಇವ್ರು ಯಾರು ಎತ್ತಲಕ್ಕಂತ ಹೇಳಿ ಮಾಡಿಸಿ. ನಿಜವಾದ ರೈತರು ರೈತರನ್ನು ಮಾಡಿಸಿ ನೋಡ್ರಿ. ನಮ್ಮ ರೈತ ಇವ್ರು ಹೇಳ್ತಾರೆ ಓಬಣ್ಣ ಅವರು ನಿಜವಾದ ರೈತನ ಗುರ್ಚಿ ನಿಮ್ಮ ಕೆಲಸ ನೀವು ಮಾಡಿರಿ ಅಂತ ಅವರು ನಾವೆಲ್ಲ ಸಪೋರ್ಟ್ ಕೊಡ್ತೀವಿ. ಬೇಕಾದ್ರೆ ನಮ್ಮ ಆಫೀಸಿಂದ ನಿಮಗೆ ಏನು ಇಲ್ಲ. ನಾವು ಇರ್ತೀವಿ ಎಲ್ಲ ಮಾಡ್ಯಾರಿ. ಇವ್ರ ಆಫೀಸ್ಲಿಂದ ನಿಮಗೆ ಅನುಕೂಲ ಆಗೈತೆ ಸರ್? ನಾನು ಅನುಕೂಲ ಆಗೈತೆ ಮಾಡೀವಿ. ನಮ್ಮ ರೈತರು ಯಾರು ಅವ್ರನ್ನ ಗುರ್ಚಿ ಮಾಡಿಸಿ. ಇನ್ನೊಬ್ಬರು ನಮ್ಮ ಇವರು ಬಂದರು ಮುಕುಂಡ್ರು. ಅವ್ರ ಹೆಸರು ಸರ್ ನಿಮ್ಮ ಹೆಸರು ಸರ್? ನಮಸ್ಕಾರ. ನಮ್ಮ ಹೆಸರು ಯರಿಸ್ವಾಮಿ ಅಂತ ಗುಡೇಕೋಟೆ. ನಮಗೆ ಧರ್ಮಸ್ಥಳ ಸಂಘದಿಂದ ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು, ಬಿತ್ತನೆ ಕೆಲಸಕ್ಕಾಗಲಿ, ಮತ್ತು ವ್ಯವಸಾಯ ಮಾಡೋಕ್ಕೆ ಅದ ಮಾಡೋಕ್ಕೆ ಭೂಮಿ ಅದ ಮಾಡೋಕ್ಕಾಗಲಿ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅದು ಸಹಾಯವೂ ಐತೆ, ಒಳ್ಳೆ ರೀತಿಯಲ್ಲಿ ಉತ್ತಮ ದರದಲ್ಲಿ ಸಿಗ್ತದೆ. ಮತ್ತು ನಮಗೆ ಧರ್ಮಸ್ಥಳ ಸಂಘದಿಂದ ಸಾಲ ಸೌಲಭ್ಯಗಳು ಒಳ್ಳೆ ರೀತಿಯಲ್ಲಿ ಸಿಗ್ತವೆ. ಅದನ್ನ ಅದೇ ರೀತಿ ನಾವು ಮರುಪಾವತಿ ಮಾಡ್ಕೊತ ಹೋಗ್ತದೆ. ಮಹಿಳಾ ಶಕ್ತಿಗಳಾಗಿರ್ಬೋದು, ಸ್ತ್ರೀ ಶಕ್ತಿ ಆಗಿರ್ಬೋದು, ಪುರುಷರಾಗಿರ್ಬೋದು, ಯಾರೇ ಆಗಿರ್ಬೋದು, ಧರ್ಮಸ್ಥಳ ಸಂಘದಲ್ಲಿ ಇವತ್ತು ಎಲ್ಲರೂ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನೆನೆಸ್ತಾ ತನ್ನ ದಾರಿ ಮಾಡಿಕೊಟ್ಟಿದ್ದಾರೆ ಅವರು. ಅದೇ ರೀತಿ ಇನ್ನು ಮುಂದಕ್ಕೆ ಎಲ್ಲ ರೈತರು ನೀವೇ ನೇರವಾಗಿ ಗುರುತಿಸಿ, ಯಾರೋ ಬಂದರೂ ಮಾಡಿದರು ಹೋದರು ಅಂಬೋದಲ್ಲ, ನೀವು ನೇರವಾಗಿ ಗುರುತಿಸಿಬಿಟ್ಟು ಸಬ್ಸಿಡಿ ಏನನ್ನ ಇದ್ದರೆ ನಮ್ಮ ಕೃಷಿ ಇಲಾಖೆಯಿಂದ ಒಳ್ಳೆ ಸಬ್ಸಿಡಿ ಬೀಜ ಬಿತ್ತನೆ ಅವೆಲ್ಲ ಬಿತ್ತನೆ ಬೀಜಗಳು ಅವೆಲ್ಲ ಸಿಗ್ತಾ ಇದ್ದೀವಿ. ಇವತ್ತು ಗೊಬ್ಬರನೂ ಕೊಟ್ಟಿದ್ದಾರೆ ಮೊನ್ನೆ ಕೃಷಿ ಇಲಾಖೆಯಿಂದ. ಅದೇ ರೀತಿ ನಿಮ್ಮ ಇಲಾಖೆಯಿಂದನೂ ಇನ್ನೂ ಏನಾದರೂ ಸಬ್ಸಿಡಿ ದರದಲ್ಲಿ ಸಿಗ್ತಾವಂದರೆ ನಮ್ಮ ರೈತರಿಗೆ ಸಹಾಯ ಮಾಡ್ಬೇಕಂತ ನಾನು ಎಲ್ಲರ ಪರವಾಗಿ ಕೇಳ್ಕೊತೇನೆ. ನಮಸ್ಕಾರ. ನೋಡ್ರಿ, ಗುಡೇಕೋಟೆ ಗ್ರಾಮದ ಯಶ್ವಾಮಿ ಅವರು ಏನು ಮಾತಾಡಿದರು, ರೈತರಿಗೆ ಭಾಳ ಭಾಳ ಅನುಕೂಲ ಮಾಡಿಕೊಡಿದ್ದಾರೆ. ತೋಟಗಾರಿಕೆ ಇಲಾಖೆಯಲ್ಲಿದ್ದು ಕೃಷಿ ಇಲಾಖೆ ಪ್ರತಿಯೊಂದು ಗೊಬ್ಬರ ಆಗಲಿ, ಬಿತ್ತನೆ ಆಗಲಿ, ಹಣಕಾಸು ಆಗಲಿ, ಪ್ರತಿಯೊಂದರಲ್ಲಿ ನಮಗೆ ಭಾಗವಹಿಸಿ ಧರ್ಮಸ್ಥಳ ಸಂಘದ ವತಿಯಿಂದ ನಮ್ಗೆ ಇದು ಮಾಡಿದ್ದಾರೆ. ಈಗ ಎಲ್ಲೋ ಒಂದು ಸಾಲ ತಡಕೊಂಡು ಜಲ್ದಿ ಆಗೋದಿಲ್ಲ. ಈ ಸಂಘದ ವತಿಯಿಂದ ಅವರು ಸಾಲ ಕೊಡ್ತಾರೆ, ಅದು ವಾರದಗಟ್ಟಲೆ, 15 ದಿನಗಟ್ಟಲೆ, ತಿಂಗಳುಗಟ್ಟಲೆ ನಾವು ಮರುಪಾವತಿ ಮಾಡ್ತೀವಿ ಕರೆಕ್ಟಾಗಿ. ಅದಕ್ಕೆ ನಮಗೆ ಒಳ್ಳೆ ಸೌಲಭ್ಯವನ್ನು ಕಳಿಸ್ಕೊಡ್ತಾರೆ ಅಂತಂದು ರೈತರ ಮಾತಲ್ಲಿ ಯಡಸ್ವಾಮಿಗಳು ಮಾತಾಗಿರ್ತಾರೆ. ಅದೇ ಸಂಘದ ವತಿಯಿಂದ ಯಂತ್ರೋಪಕರಣ ಸತ್ಯ ರೈತರಿಗೆ ಅನುಕೂಲ ಮಾಡೋಂಥ ಶಕ್ತಿ ಸತ್ಯ ಅವ್ರು ಕೊಡ್ತಾರೆ. ಇವತ್ತು ಆ ಸಂಬಂಧಪಟ್ಟ ಅಧಿಕಾರಿಗಳ ಸಂಘದ ಬಂದರು, ಅವ್ರೇನು ಹೇಳ್ತಾರೆ ಕೇಳೋಣ. 2014ರಿಂದ ಕೃಷಿ ಯಂತ್ರಧಾರೆ ಮತ್ತು ಕರ್ನಾಟಕ ಕೃಷಿ ಇಲಾಖೆ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಾಯ ಯೋಜನೆ 2014ರಿಂದ ರೈತರಿಗೆ ಅನುಕೂಲವಾಗಲಿ ಅಂತೇಳಿ ಸಣ್ಣ ಹಿಡುವಳಿದಾರರಿಗೆ ಮತ್ತು ಮಧ್ಯಮ ಹಿಡುವಳಿದಾರರಿಗೆ ಲೋಕಲ್ ಟ್ಯಾಕ್ಸ್ಗಿಂತ ಎಲ್ಲ ನಮ್ಮ ಇಂಪ್ಲಿಮೆಂಟ್ ಎಲ್ಲ ಕಡಿಮೆ ದರದಲ್ಲಿ ರೈತರಿಗೆಲ್ಲ ಒಳ್ಳೆಯ ಅನುಕೂಲವಾಗಿ ವರ್ಕ್ ಮಾಡ್ತೀವಿ. ರೈತರಿಗೆ ಹೆಲ್ಪ್ ಮಾಡಿಕೊಡ್ತಾರೆ ಸರ್ಕಾರದವ್ರು. ಒಂದು ಟೈಮ್ನಾಗ ಇದು ಮಾಡಿದರೆ ರೈತರಿಗೆ ಇದಾಗಲ್ಲ. ಅದು ಒಂದು ಸಪ್ರೇಟಾಗಿ ಒಂದು ಸಂಘ ಸಂಸ್ಥೆ ಅಂತ ಮಾಡ್ಕೊಂಡು ಧರ್ಮಸ್ಥಳ ಸಂಘ ವತಿಯಿಂದ ರೈತರಿಗೆ ಎಲ್ಲ ಒಂದು ಸೌಲಭ್ಯಗಳು ಕೊಡ್ಸೋಕ್ಕೆ ಅಧಿಕಾರಿಗಳು ನೇಮಕ ಇದು ಮಾಡಿದ್ದಾರೆ. ಎ2ಜೆಡ್ ಟಿವಿ ವೈದ್ಯ ಅಧಿಕಾರ.